ಕೊರೋನಾ ಮಹಾಮಾರಿಯ ಎರಡನೇ ಅಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಗಳತ್ಕ ಗ್ರಾಮ ಪಂಚಾಯತಿ ವತಿಯಿಂದ ಗಳತ್ಕ ಗ್ರಾಮದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಜರುಗಿತು. ಕೋವಿಡ್ ಮಹಾಮಾರಿಯ ಎರಡನೇ ಅಲೆ ಮೊದಲನೇ ಹಂತಕ್ಕಿಂತ ವಿಭಿನ್ನವಾಗಿದ್ದು ಜಾಸ್ತಿಯಾಗಿ ಹರಡುತ್ತಿದೆ. ಆದ್ದರಿಂದ ಸಾರ್ವಜನಿಕರು ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಜಾಗೃತರಾಗಬೇಕೆಂದು ಗಳತ್ಕ ಗ್ರಾಮ ಪಂಚಾಯತ್ ಪಿಡಿಒ ರವಿಕಾಂತ್ ಹೇಳಿದರು. ಅವರು ಗಳತ್ಕ ಗ್ರಾಮ ಪಂಚಾಯತಿ ವತಿಯಿಂದ ನಡೆಸುತ್ತಿರುವ ಕೋವಿಡ್-19 ಎರಡನೇ ಹಂತದ ಜಾಗೃತಿ ಮೂಡಿಸುವ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಕೋವಿಡ್-19 ಎರಡನೇ ಹಂತದ ವೈರಸ್ ಯಥೇಚ್ಛವಾಗಿ ಸಾರ್ವಜನಿಕರಲ್ಲಿ ಹರಡ್ತಾ ಇರೋದರಿಂದ ಸಾರ್ವಜನಿಕ ಬಂಧುಗಳು ದಯಮಾಡಿ ಎಲ್ಲರೂ ಕೂಡ ಜಾಗೃತರಾಗಬೇಕು. ಹೆಚ್ಚಿಂದ ಹೆಚ್ಚಾಗಿ ತಮ್ಮ ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತೀವಿ. ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಯಿಂದ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ವ್ಯಾಕ್ಸಿನೇಷನ್ ಏನು ಸರ್ಕಾರದಿಂದ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಲ್ಲ, ಅದನ್ನು 45 ವರ್ಷದ ಮೇಲ್ಪಟ್ಟವರು ಪ್ರತಿಯೊಬ್ಬರು ತಗೋಬೇಕು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು ಈಗಾಗಲೇ ಸಭೆ ತುರ್ತು ಸಭೆಗಳನ್ನು ಮಾಡಿದ್ದೇವೆ. ಪ್ರತಿ ವಾರ್ಡಿನ ಸದಸ್ಯರಿಗಲ್ಲೂ ಕೂಡ ನಾವು ಮಾಹಿತಿಯನ್ನು ಕೊಡಿ, ಪ್ರತಿ ಮನೆಗೂ ಮಾಹಿತಿಯನ್ನು ಕೊಡಿ ಅನ್ನೋದ್ರ ಮೂಲಕ ಪ್ರತಿ ಜನರಿಗೂ ಕೂಡ ವ್ಯಾಕ್ಸಿನೇಷನ್ ತಲುಪಿಸುವಂಥ ವ್ಯವಸ್ಥೆಯಲ್ಲಿ ನಾವು ಗ್ರಾಮ ಪಂಚಾಯಿತಿ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಜರುಗಿಸ್ತಾ ಇದ್ದೀವಿ. ಹಾಗೆ ಇವತ್ತು ಸ್ವಚ್ಛತಾ ನಿಮಿತ್ತ ನಾವೆಲ್ಲರೂ ಕೂಡ ಸ್ಯಾನಿಟೈಸೇಷನ್ ಮಾಡುವಂಥದ್ದನ್ನು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸೇಷನ್ ಮಾಡುವಂಥದ್ದನ್ನು ಕ್ರಮ ತಗೊಂಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಂದು ವಾರಗಳ ಕಾಲ ನಾವು ಪ್ರತಿ ಬೀದಿಗಳಲ್ಲೂ ಕೂಡ ಸ್ಯಾನಿಟೈಸೇಷನ್ ಮಾಡುವಂಥದ್ದನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಈಗಾಗಲೇ ತಮ್ಮೆಲ್ರಿಗೂ SMS ಅನ್ನೋ ಒಂದು ಸಂದೇಶ, ಸ್ಯಾನಿಟೈಸೇಷನ್, ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್, ಇವೆರಡು ಮೂರು ಹಂತ ಇದನ್ನು ಪ್ರತಿಯೊಬ್ಬರು ಕಾಯ್ದಿರಿಸ್ಕೊಂಡು ನಾವೆಲ್ಲರೂ ಕೂಡ ಈ ಕೋವಿಡ್-19 ಹೊರಹಾಕೋದ್ರಲ್ಲಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ದಯಮಾಡಿ 45 ವರ್ಷ ಮೇಲ್ಪಟ್ಟ ತಮ್ಮ ಮನೆಯಲ್ಲಿರುವಂತಹ ಪುರುಷ ಮತ್ತು ಮಹಿಳೆ ಯಾರೇ ಆಗಿದ್ರೂ ಕೂಡ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಿ. ಈಗಾಗಲೇ ತಮಗೆ ಸರ್ಕಾರದ ವರದಿ ಹೇಳಿದೆ, ಯಾವುದೇ ವ್ಯಾಕ್ಸಿನ್ ಎರಡು ಹಂತದ ವ್ಯಾಕ್ಸಿನೇಷನ್ ತಗೊಂಡಂಥವರು ಇದುವರೆಗೂ ಕೂಡ ಕೋವಿಡ್-19 ಪಾಸಿಟಿವ್ ಆದರೂ ಸಹ ಅವರಿಗೆ ಯಾವುದೇ ರೀತಿಯ ಮೈತಾಗುವಂಥ ಇದರಲ್ಲಿ ಆಗಿಲ್ಲ ಅನ್ನೋದನ್ನು ನಮ್ಮ ವರದಿಗಳು ಹೇಳಿದೆ. ಹಾಗಾಗಿ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಗ್ರಾಮ ಪಂಚಾಯತಿ ಗಳತ್ಕ ವತಿಯಿಂದ. ಹಾಗೂ ತಮಗೆ ಈಗಾಗಲೇ ಮಾನ್ಯ ಸರ್ಕಾರದ ಆದೇಶದಂತೆ ನಿರ್ಗತಿಕರು ಮತ್ತು ನಮ್ಮ ಒಂಟಿ ಮಹಿಳೆಯರು ಹಾಗೂ ಕೈಲಾಗದೇ ಇರುವಂಥವ್ರಿಗೆ ಊಟ ವ್ಯವಸ್ಥೆಯನ್ನು ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದೇವೆ. ಅಂಥವರು ಏನಾದರೂ ಇತ್ತು ಅಂದರೆ ನಮ್ಮ ಸಹಾಯವಾಣಿ ಮೂಲಕ ಸಹಾಯವಾಣಿಯನ್ನು ಕೂಡ ಜಾರಿಗೆ ತಂದಿದ್ದೇವೆ. ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಹಾಯವಾಣಿ ಇದೆ. ನಮ್ಮ ಎಲ್ಲ ಸಿಬ್ಬಂದಿಗಳ ಮೊಬೈಲ್ ನಂಬರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರ ನಂಬರನ್ನು ನಾವು ಸಾರ್ವಜನಿಕರಿಗೆ ಕೊಡ್ತೇವೆ. ಅವ್ರಿಗೆ ಮಾಹಿತಿಯನ್ನು ಕೊಟ್ಟಾಗ ನಾವು ಅದನ್ನು ಗ್ರಾಮ ಪಂಚಾಯಿತಿಯಿಂದ ನೆರವೇರಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ದಯಮಾಡಿ ಸಾರ್ವಜನಿಕರು ಪ್ರತಿಯೊಬ್ಬರೂ ಕೂಡ ಈ ಒಂದು ಕೋವಿಡ್-19 ಎರಡನೇ ಹಂತದ ವೈರಸ್ಸನ್ನು ಭಾಳ ಸರಳವಾಗಿ ತಿಳಿದುಕೊಳ್ಬೇಡ್ರಿ. ಇದು ಭಾಳ ತುಂಬ ತೊಂದರೆ ಒಳಪಡಿಸ್ತಾ ಇದೆ. ರೆಸ್ಪಿರೇಟರಿ ವ್ಯವಸ್ಥೆಯಲ್ಲಿ ನಮ್ಮ ದೇಹದಲ್ಲಿ ಇರುವಂಥ ಒಂದು ಏನು ಆಕ್ಸಿಜನ್ ಲೆವೆಲನ್ನು ಕಡಿಮೆ ಮಾಡುವಂಥದ್ದನ್ನು ಮಾಡ್ತಾ ಇದೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ತಮ್ಮ ದೈಹಿಕ ಒಂದು ಇದನ್ನು ಏನು ವ್ಯಾಯಾಮವನ್ನು ಮಾಡ್ಕೊಳ್ಳೋದಾಗಲಿ ಮತ್ತು ಆಹಾರನ ಪ್ರತಿನಿತ್ಯ ಎಲ್ಲೂ ತಪ್ಪಿಸದೆ ಸೇವಿಸದಂತಾಗಲಿ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಕೇಳ್ಕೊಳ್ತಾ ಕೋವಿಡ್-19 ನಾವು ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಗಳತ್ಕದೊಳಗೆ ಜನರು ಹೋಗ್ಲಿಕ್ಕೆ ಒಂದು ಸ್ವಲ್ಪ ಅಲ್ಲಿ ಯಾರಾದರೂ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಹೌದು ಈಗಾಗಲೇ ಒಂದು ಕೋವಿಡ್ ಪ್ರಕರಣ ಪಾಸಿಟಿವ್ ಪ್ರಕರಣ ನಮ್ಮ PHC ಹಾಸ್ಪಿಟಲಲ್ಲೇ ಬಂದಿರೋದ್ರಿಂದ ಜನರಿಗೆ ಇದ್ರ ಮೇಲೆ ಭಾಳ ಒಂದು ಏನು ಆತಂಕ ಮೂಡಿಸಿದೆ. ದಯಮಾಡಿ ಆತಂಕ ಪಡುವಂಥ ವ್ಯವಸ್ಥೆ ಇಲ್ಲ. ಈಗಾಗಲೇ ತಾವೆಲ್ಲ ತಿಳಿದಿರೋ ಹಾಗೆ ನಾವೆಲ್ಲ ಈಗ ಫ್ರಂಟ್ಲೈನ್ ವರ್ಕರ್ ಆಗಿ ಕೆಲಸ ಮಾಡುವಾಗ ಅಂಥ ಸಂದರ್ಭದಲ್ಲಿ ಪಾಸಿಟಿವ್ ಬರೋ ಚಾನ್ಸಸ್ ಹೆಚ್ಚಿರ್ತದೆ. ಹಾಗಂತೇಳಿ ನಾವು ಗ್ರಾಮ ಪಂಚಾಯತಿಗೆ ಬರೋಲ್ಲ, ನಾವು PHCಗೆ ಬರೋಲ್ಲ ಅನ್ನೋದು ಸಾರ್ವಜನಿಕರು ತಿಳ್ಕೊಳ್ಬಾರ್ದು. ನಾವು ಈಗಾಗಲೇ ಅಲ್ಲಿ ಸ್ಯಾನಿಟೈಸ್ ಮಾಡೋದು ಮತ್ತು ಅಲ್ಲಿ ಆ ಪಾಸಿಟಿವ್ ಕೇಸಸ್ನ ನಾವು ಕ್ವಾರಂಟೈನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವ್ರಿಗೆ ಈಗಾಗಲೇ ಔಷಧಿ ಕೂಡ ಕೊಟ್ಟು ಅವರು ಉತ್ತಮವಾಗಿ ಇದು ಮಾಡ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ದಯಮಾಡಿ ಯಾರೂ ಅದನ್ನು ತಪ್ಪು ತಿಳುವಳಿಕೆ ಮಾಡ್ಕೋಬೇಡಿ, ಬಂದು ತಮ್ಮ ವ್ಯಾಕ್ಸಿನೇಷನ್ನ ಪಡೆದುಕೊಳ್ಬೇಕಂತ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸವರಾಜ್ ಪಾಟೀಲ್ ಮಾತನಾಡುತ್ತಾ ಕೋವಿಡ್-19 ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮದ ಜನರು ಸರ್ಕಾರದ ಆದೇಶವನ್ನು ಪಾಲಿಸಬೇಕು, ಸಾರ್ವಜನಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಕರ್ಫ್ಯೂ ಹಿನ್ನೆಲೆ ಸರ್ಕಾರ ನೀಡಿರುವ ಆದೇಶಗಳಿಗೆ ಗ್ರಾಮದ ಜನರು ಸ್ಪಂದಿಸಬೇಕು,
ಸ್ಪಂದಿಸದಿದ್ದರೆ ಅಂತವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಕೋವಿಡ್ 19 ಸಲುವಾಗಿ ಗ್ರಾಮ ಪಂಚಾಯಿತಿ ಘಟಕ ವತಿಯಿಂದ ನಾವು ಇವತ್ತು ಜಾಗೃತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆದರೆ ಕೋವಿಡ್ 19 ಸಲುವಾಗಿ ನಮ್ಮ ಗ್ರಾಮದ ಜನರು ಸುತ್ತಮುತ್ತಲಿನ ಜನರು ಬಹಳ ಕಾಳಜಿ ತಗೋಬೇಕಾಗಿದೆ. ಅದು ಈಗ ಸರ್ಕಾರ ಈಗ ಒಂದು ಕಾಯ್ದೆ ಮಾಡಿದೆ, 6 ರಿಂದ 10 ಗಂಟೆ ತನಕ ಅಂಗಡಿ ಅಷ್ಟೇ ತೆಗಿಬೇಕು, ಉಳಿದ ಮಿಕ್ಕಿದ ಏನೂ ಕಾರ್ಯ ನಿರ್ವಹಿಸಬಾರ್ದು ಅಂತೇಳಿ. ಅದಕ್ಕೆ ಎಲ್ಲರೂ ನಮ್ಮ ಗ್ರಾಮದ ಜನರು ಸ್ಪಂದಿಸಬೇಕು ಮತ್ತು ಇದಕ್ಕೆ ಸ್ಪಂದಿಸದಿದ್ದರೆ ನಾವು ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಆಲ್ರೆಡಿ ಈಗ ಗ್ರಾಮ ಪಂಚಾಯತಿಯಿಂದ ನಾವು ಅವರಿಗೆ ತಿಳಿಸಿದ್ದೀವಿ. ಇನ್ನು ಮುಂದೆ ಎಲ್ಲರೂ ವ್ಯಾಕ್ಸಿನೇಷನ್ ತೊಗೋಬೇಕು, ಕಾಳಜಿ ತೊಗೋಬೇಕು. ಯಾಕಂದರೆ ಈಗ ಆಕ್ಸಿಜನ್ ಭಾಳ ಕಡಿಮೆ ಬರ್ತಾಯಿದೆ. ಅದಕ್ಕೆ ತಮ್ಮ ವೈಯಕ್ತಿಕವಾಗಿ ಎಲ್ಲರದ್ದು ಜವಾಬ್ದಾರಿ ಇದೆ. ಅದಕ್ಕೆ ಇದಕ್ಕೆ ಸ್ಪಂದನೆ ಮಾಡಿ ನಮ್ಮ ತಮಗೆ ಏನೂ ತೊಂದರೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಬಂದು ತಿಳಿಸಿ ನಾವು ಎಲ್ಲ ಪಿ ಡಿ ಒ ಸಾಹೇಬರು, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ಕಡೆಯಿಂದ ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂಜಯ್ ಚೌಗ್ಲೆ ಮಾತನಾಡುತ್ತಾ, ಕೋವಿಡ್ ಹೋಗಲಾಡಿಸುವ ನಿಟ್ಟಿನಲ್ಲಿ ಹಾಗೂ ಜನರಲ್ಲಿರುವ ಭಯದ ಆತಂಕವನ್ನು ಹೋಗಲಾಡಿಸಲು ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಎಂದು ಹೇಳಿದರು. ಇವತ್ತು ಗಳತ ಗ್ರಾಮ ಪಂಚಾಯಿತಿ ವತಿಯಿಂದ ಗಳತ ಗ್ರಾಮಸ್ಥರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಕೋವಿಡ್ 19 ಈ ವೈರಸ್ ಹೊಡೆದು ಓಡಿಸುವ ಸಲುವಾಗಿ ಈ ಪ್ರಚಾರ ಕಾರ್ಯಕ್ರಮ ಜನರಲ್ಲಿ ಆತಂಕ ದೂರ ಮಾಡಿಸೋಸ್ಕರ ಹಮ್ಮಿಕೊಳ್ಳಲಾಗಿದೆ. ಗಳತ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾವು ಮಹಾರಾಷ್ಟ್ರ ಸಮೀಪಿದ್ದ ಕಾರಣ ಮಹಾರಾಷ್ಟ್ರದಿಂದ ಗಳತ ಗ್ರಾಮಕ್ಕೆ ಬರುವ ಜನರ ಬಗ್ಗೆ ಅಥವಾ ತಮ್ಮ ಮನೆಯಲ್ಲಿ ಯಾರಾದರೂ ಒಂದು ಸ್ವಲ್ಪ ಕೆಮ್ಮು ನೆಗಡಿ ಜ್ವರ ಇದ್ದ ಸಂದರ್ಭದಲ್ಲಿ ಗಳತ ಗ್ರಾಮದ ಸರ್ಕಾರಿ ದವಾಖಾನೆ ಮತ್ತು ಗಳತ ಗ್ರಾಮ ಪಂಚಾಯಿತಿ ಬಂದು ಇಲ್ಲಿ ಸಿಬ್ಬಂದಿವರೆಗೆ ಸಂಪೂರ್ಣ ಮಾಹಿತಿ ನೀಡಬೇಕಾಗಿ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಜರುಗಿತು. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು, ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಸಿಬ್ಬಂದಿ ವರ್ಗ, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸದಲ್ಗಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಎಂಎ ಜಮಾದಾರ್, ಎಲ್ಬಿ ಕೊಡ್ಲಿ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು.